ಇದನ್ನ ಪಾಂಚ್ ಪಾಂಡವರು ತಗೊಳ್ಳೋ ಹಂಗ್ ಮಾಡಿದ್ರೆ ಸಾಕು, ನಮಗ್ ಸಕ್ಸಸ್ ಗ್ಯಾರಂಟಿ. ಏನ್ರ ಲಿಸ್ಟ್ ಗಳೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ತಾನೆ? ಓಹೋ, ಎಲ್ಲ ಕರೆಕ್ಟ್ ಆಗಿ ಬರ್ಕೊಟ್ಟಿದ್ದೇವೆ. ಯಾವ ಐಟಮ್ ಬಿಡಬಾರ್ದು? ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು ನನಗೆ ಕೊಡಿಸ್ರು. ಅರೆ, ಕಲ್ಲಂಗಡಿ ಹಣ್ಣು ಮನೆ ಮುಂದೆ ಬಂದ್ಬಿಟ್ಟಿದೆ. ಬಿಸಿಲಿಗೆ ಬಮ್ಮಟಾಗಿರುತ್ತೆ. ಮೋಹನ, ಒಂದು ಹಣ್ಣು ಕೊಡಿಸು. ಯಾವ್ದು ಬೇಕು ಹೇಳಿ. ನನಗಂತೂ ಬೇಕೇ ಬೇಕು. ಇದು ಎಷ್ಟಪ್ಪ? ಒಂದೆರಡು ಮೂರು ನಾಲ್ಕು ಐದು ಆರು ಹೇಳೋ. ಹತ್ತು ಅಯ್ಯ, ಹತ್ತು ಅಂದ ತಕ್ಷಣ ಹತ್ತು ಬಿಡ್ತೀಯಲ್ಲ. ಹತ್ತು ಅಂದ್ರೆ ಹತ್ತು ಅಂತಲ್ಲ, ಹತ್ತಿದೆ ಅಂತ. ಹಂಗ ರೇಟ್ ಎಷ್ಟಪ್ಪ? 20 ರೂಪಾಯಿ. ಯಾವ್ದು ಬೇಕು? ಈ ವಯಸ್ಸಲ್ಲೂ ಚಟ ಹೋಗಿಲ್ಲ. ನಿನ್ಗೆ ತಗೊಳ, ಇದೇ ಬೇಕು. ಇರೋದೇ 10 ರೂಪಾಯಿ, ಇದನ್ ಕೊಡಪ್ಪ. ಇದು 20 ರೂಪಾಯಿ, ಇದು 10 ರೂಪಾಯಿ. ಇದು ತಿಂದ್ರೆ ಇವ್ರ ತರ ಮೊಟ್ಟೆ ಹಾಕ್ತೀರಾ, ಇದು ತಿಂದ್ರೆ ಇವ್ರ ತರ ಪರ್ಸನಲಿಟಿ ಬರುತ್ತೆ. ಇದೇ ತಗೊಳ್ಳಿ, ಚೆನ್ನಾಗಿದೆ. ಅದು ಬೇಡ, ಇದೇ ಬೇಕು, ಇದೇ ಬೇಕು. ಹುಡುಗ ಆಸೆ ಪಡ್ತಿದ್ದಾನೆ. ಇರೋದೇ 10 ರೂಪಾಯಿ, ಇದನ್ ಕೊಡಪ್ಪ. ನಿಮ್ ದುಡ್ಗ ಇದೇ ಬರೋದು, ತಗೊಳ್ಳಿ. ಇಲ್ಲಾದ್ರೆ ಬೇಡ. ಏನ ಇದು ಹಣ್ಣಲ್ವ, ತಗೊಳ್ಳಿ. ತಗ ಏನಯ್ಯ, ದುಡ್ಡು ಸರಿಯಾ ಕೈ ಕೊಡಕೊಳ. ಎಲ್ಲ ಕರೆಕ್ಟ್ ಆಗಿದ್ಯೋ ಎಣಿಸ್ಕೊಂಡು ನೋಡಿ. ಕರೆಕ್ಟ್, ಸರಿ ಇದೆಯಾ? ಸರಿಯಾಗಿದೆ. ಸರಿ, ನಿಮ್ ಹಣ್ಣು ತಗೊಳ್ಳಿ. ಈ ಹಣ್ಣನ್ನ ಕೊಯ್ದ್ಬಿಟ್ಟು ಅರ್ಧ ನಂಗ್ ಕೊಡಿ, ಮಿಕ್ಕಿದ್ ನೀವು ತಿನ್ನಿ. ದೇವ್ರೇ ಕಾಪಾಡ್ಬೇಕು ಅಲ್ವಾ? ಮತ್ತೆ ಕಮಾ, ನಡೀರಿ ನಡೀರಿ. ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ಬಾಸ್ ಬಾಸ್ ಬಾಸ್, ಸಕ್ಸೆಸ್. ಹಾಗಾದ್ರೆ ರಿಮೋಟ್ ಅನ್ನು ಒತ್ತ ಬಿಡ್ಲ. ಒತ್ತಿ ಬಾಸ್. ಇನ್ನು ರಾವ್ ಕಾಲನೇ ಮುಗ್ದಿಲ್ವಲ್ಲ ಬಾಸ್. ಪಂಚ ಪಾಂಡವರನ್ನ ಮುಗಿಸೋದಕ್ಕೆ ಇದೇ ರೈಟ್ ಟೈಮ್. ಒತ್ತಿ ಬಾಸ್. ಸ್ವಲ್ಪ ಅದನ್ಕೋತೀರಾ? ಒತ್ತಿ ಬಾಸ್. 4 2 0.